ಪಾಪ ಹೆಂಡತಿ ಫೀಲಿಂಗ್ ಅಲ್ಲಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ನಾನೊಂದು ಸಮಾಧಾನ ಮಾಡ್ತೀನಿ. ಹಲೋ ಸತ್ಯಮೂರ್ತಿ. ಹಲೋ ಸರ್, ಏನ್ ನೀವಿಲ್ಲಿ? ಹನಿಮನಿ ಬಂದಿದ್ದೆ ಸರ್. ನಾನು ಮಿಸ್ಟರ್ ಸತ್ಯಮೂರ್ತಿ, ನೀವೇನ್ ಹೇಳಿದ್ರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಿಮ್ ಹೆಂಡತಿ ಸದ್ ದುಃಖನ ಮರೆಯೋಣ ಅಂತ ಬಂದಿದ್ದೀರ, ನನ್ನ ಅನುಭವದಿಂದ ಅರ್ಥ ಮಾಡ್ಕೋಬಲ್ಲೆ. ಬಟ್ ವಾಟ್ ಟು ಡು, ಸಾವು ಅನ್ನೋದು ನಮ್ ಕೈಲಿಲ್ವಲ್ಲ, ಎಲ್ಲ ಒಂದ್ ಲೀಲೆ. ಯಾರು ಡಾರ್ಲಿಂಗ್ ಈ ವೇದಾಂತಿ? ಇವಳು ನನ್ನ ನಾಲ್ಕನೇ ಹೆಂಡತಿ, ಹೆಸರು ಮೋಹಿನಿ ಅಂತ. ಇವ್ರ ನಮ್ಮ ಬಾಸು ಕಣೆ, ನರಸಿಂಹವ್ರು ಅಂತ. ನಮಸ್ತೆ ಹಲ್ಕ. ನನ್ನ ಮಗನೇ, ಹೆಂಡತಿ ಸದ್ ತಿಥಿ ಕೂಡ ಆಗಿಲ್ಲ, ಆಗ್ಲೇ ಇನ್ನೊಂದ್ ಮಗನ? ಏನ್ ಸರ್, ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಎಷ್ಟೇ ಕ್ಲೋಸ್ ಆಗಿದ್ರು ಕೆಲವ್ರು ಹಾಳಾಗಲ್ಲ, ಎರಡು ಗೊತ್ತಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಲೈಫು ಅಂದ್ರೆ ಹಾಗೆ ಸರ್, ಈ ಹಾಳಾಗಲ್ಲ ಎರಡು ಗೊತ್ತಾಗಲ್ಲ, ಅದು ಗೊತ್ತಾಗೋಕೆ ತುಂಬಾ ಅನುಭವ ಇರ್ಬೇಕು ಸರ್. ಅದು ಸರಿ ಸರ್. ಮದುವೆ ಆಗಿ ಬಹಳ ದಿವಸದ ಮೇಲೆ ಹನಿಮೂನಿಗೆ ಬಂದಿದ್ದೆ. ಇಲ್ಲಿ ಒಳ್ಳೊಳ್ಳೆ ಜಾಗಗಳಿವೆ, ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಸರ್. ಸಿಕ್ತೀನಿ ಸರ್, ಕಮಾಂಡ್ ಅಲ್ಲಿ ನಡೀರಿ. ದೇವ್ರೇ, ನನ್ ಪ್ರಯತ್ನ ಎಲ್ಲ ಫೇಲ್ ಆಗೋಯ್ತು, ಈಗ ನೀನೇ ನನ್ ಕಾಪಾಡ್ಬೇಕು. ಅಯ್ಯೋ ದೇವ್ರೇ, ನೀನು ನನ್ ಕೈ ಬಿಟ್ಟಿಯ? ಹಲೋ, ನಾನು ಕಾಮಿನಿ. ಯಾವ ಕಾಮಿನಿ? ಯಾಕೆ ಫೋನ್ ಮಾಡಿ ಹೀಗೆ ಬ್ಲೇಡ್ ಹಾಕ್ತಿದ್ದೀರಾ? ನೀವು ತುಂಬಾ ನಾಟಿ ಸರ್, ಬ್ಲೇಡ್ ಬಗ್ಗೆ ಮಾತಾಡ್ತೀರಾ, ಬ್ಲೇಡ್ ಮಾಡೆಲ್ ಕಾಮಿನಿ ಬಗ್ಗೆ ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತೀರಾ. ಓ ನೀನಾ, ಏನ್ ವಿಷಯ ಹೇಳು. ನೀವ್ ಹೀಗೆ ಕೈ ಕೊಡ್ಬಹುದಾ? ಕೈ ಕೊಡೋದ? ನಾನೆಲ್ ಕೈ ಕೊಟ್ಟೆ ನಿಮ್ಗೆ? ಎಲ್ಲ ಹಾಡ್ಗೂ ನನ್ನನ್ನೇ ಹಾಕೊಂಡ್ ಶೂಟ್ ಮಾಡ್ತೀನಿ ಅಂತ ಹೇಳಿ ಒಂದ್ ಮಾತನ್ನು ಹೇಳದೆ ಶೂಟಿಂಗ್ ಗೋಸ್ಕರ ಔಟ್ಡೋರ್ ಹೋಗಿದ್ದೀರಾ? ನಿಮ್ಗೆ ಗೊತ್ತಾಯ್ತು ಈ ವಿಷಯ? ನಿಮ್ ಆಫೀಸಿಗೆ ಫೋನ್ ಮಾಡಿದ್ದೆ, ನನಗ್ ವಿಷಯ ಗೊತ್ತಾಯ್ತು, ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಶೂಟಿಂಗ್ ಅಲ್ಲ ರೀ, ಹನಿಮೂನ್. ಹನಿಮೂನ? ಯಾಕೆ ನತ್ತಿದ್ರ? ಒಳ್ಳೆ ಕಾಮಿಡಿ ಮಾಡ್ತೀರಾ ಸರ್ ನೀವು. ಕಾಮಿಡಿ ಏನ್ ಬಂತು? ನಾನು ಬಂದಿರೋದೇ ಹನಿಮೂನ್ಗೆ. ರೈಲ್ ಬಿಡ್ಬೇಡಿ ಸರ್ ನೀವು. ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ ಸರ್, ಆಗಿರೋದೆಲ್ಲ ನಿಮಗೆ. ನನಗೇನಾಗುತ್ತೆ? ನಾನ್ ಸಿಂಹ, ನರಸಿಂಹ. ಆವತ್ತೇ ನೋಡುದ್ನಲ್ಲ ಸರ್ ಕಾರಲ್ಲಿ, ನೀವ್ ಎಂತ ಸಿಂಹ ಅಂತ. ನೀವ್ ನರಸಿಂಹ ಅಲ್ಲ, ನರ ಕಟ್ ನರ ಕಟ್ಟಾದ ಸಿಂಹ. ಯಾರ್ ಮಾವ ಅದು? ಯಾವನ ತರ್ಲೆ? ಸರಿ ಸರಿ, ಬೇಗ ಬಾ, ಮಲ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್. ಆ ಮ್ಯಾನೇಜರ್ ಮೊದ್ಲೇ ಹೇಳಿದ ಅನ್ಲಕ್ಕಿ ರೂಮ್ ಅಂತ, ನೀನೇ ಕೇಳಲಿಲ್ಲ, ಬಂದ್ ಬಿದ್ಕೋ. ಅಶೋಕ, ಇತ್ತೀಚೆಗೆ ಹನಿಮೂನ್ ಪಾರ್ಟಿಗಳೇ ಬರ್ತಾ ಇಲ್ಲ ಕಣ, ಟಿಪ್ಸ್ ಬೇರೆ ಆಗ್ತಾ ಇಲ್ಲ. ಬೆಳಿಗ್ಗೆ 96 100 ರೂಪಾಯಿ ಕೊಟ್ಟ. ಸಿಕ್ಕಪಟ್ಟೆ ಸೆಕೆ. ಮಾಡ್ತಿದ್ದೀನಿ.
ಹುಡುಗಾಟ. ಇಷ್ಟು ಕಟ್ಟಿದ್ರೆ ಇನ್ನೇನ್ ಮಾಡ್ಲಿ, ಎತ್ ಕುಟ್ಟದೆ. ಅಯ್ಯಯ್ಯಪ್ಪ, ನನ್ ಸೊಂಟನೇ ಮುರಿದೋಯ್ತು. ಮಾವ, ಯಾವ್ದನ್ನಾದ್ರೂ ಅತಿಯಾಗಿ ಮಾಡಿದ್ರೆ ಹೀಗೆ ಆಗೋದು. ಮಾವ, ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಈಗ ವಾಕಿಂಗ್ ಹೋಗೋದು, ಆಮೇಲೆ ಬೋಟಿಂಗ್ ಹೋಗೋದು, ಆಮೇಲೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡಿ ಕಂಡಿಡ್ದೆ ಸರ್. ಕಂಗ್ರಾಚುಲೇಷನ್ ಸರ್. ಯಾಕೆ ಯಾಕೆ ಅನ್ಲಕ್ಕಿ ರೂಮ್ ಅನ್ನ ಲಕ್ಕಿ ರೂಮ್ ಮಾಡಿ ಕೊಟ್ರಿ ಸರ್. ಸರ್, ನಿಜವಾಗ್ಲು ಹೆಸರಿಗೆ ತಕ್ಕ ಹಾಗೆ ನೀವು ಸಿಂಹನೇ ಸರ್. ನಿಮ್ಗೆ ಯಾಕೆ ಗೊತ್ತಾಯ್ತು? ನಿಮ್ ಮುಖದಲ್ಲಿರೋ ಬ್ರೈಟ್ನೆಸ್ ನೋಡಿದ್ರೆ ಗೊತ್ತಾಗ್ಬಿಡ್ತಲ್ಲ ಸರ್. ಇಲ್ಲೇ ಇರ್ಲಿ, ಆಮೇಲೆ ತಗೊಂಡು. ಕ್ಯಾರಿಯಾನೆ ಸರ್. ಬಾಬಾ, ಪ್ರಾಬ್ಲಮ್ಗೆ ಇವನೇನಾದ್ರು ಸೊಲ್ಯೂಷನ್ ಕೊಡ್ಬೋದಾ? ಹೇಗಿದ್ರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ನೋಡ್ತೀನಿ. ಆ ರಾಗಿಣಿ, ನೀನು ಆ ಅಂಗಡಿ ಹೋಗ್ಬಿಟ್ಟು ಸ್ವೀಟ್ ತಗೊಂಡು ರೂಮಿಗೆ ಹೋಗು, ನಾನು ಈಗಲೇ ಬಂದ್ಬಿಡ್ತೀನಿ. ಹಾ, ಹಲೋ ಸತ್ಯಮೂರ್ತಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಹೇಗಿದೆ ಸರ್ ನಿಮ್ಮ ಹನಿಮೂನ್? ಎಕ್ಸಲೆಂಟ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಬಾಂಬಾಟ್. ಹನಿಮೂನ್ ಅಂದ್ರೆ ಹಾಗೆ ಸರ್, ಬಾಯಿ ತುಂಬಾ ಹನಿ. ಯಾ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಐ ಆಮ್ ಆಲ್ವೇಸ್ ರೈಟ್ ಸರ್. ಇಲ್ದಿದ್ರೆ ನಾಲ್ಕು ಮದ್ವೆ ಆಗ್ತಿದ್ದ. ಅಯ್ಯಯ್ಯ ಸತ್ಯಮೂರ್ತಿ ಹೇಳಿ ಸರ್. ಅದು ಅದು ನಾನು. ಹಲೋ ಸತ್ಯಮೂರ್ತಿ. ಓ ಬಾರಸಿ, ನಾ ಕೂತ್ಕೊಳು. ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಏಯ್, ನಮ್ ಬಾಸ್ಕಣು ಬಾಸ್ಕರ್. ಹಲೋ, ಇವನು ಶ್ರೀನಿವಾಸ್ ಅಂತ, ನನ್ನ ಫ್ರೆಂಡ್. ಏನು ಸೀನಾ, ಒಳ್ಳೆ ಆನೆ ತರ ಇದ್ದವನು, ಆಡ ತರ ಒಣಗೋಗ್ಬಿಟ್ಟಿದ್ಯಾ? ಏನ್ ಮಾಡೋದು ಮಗ, ಹಾಳ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆನಾ? ಅಂದ್ರೆ ಶುಗರ್? ಹೌದು ಕಣು, ಈ ಹಾಳ ಸಕ್ಕರೆ ಕಾಯಿಲೆ ಬಂದಿದೆ ನಂಗೆ ಗೊತ್ತಾಗ್ಲಿಲ್ಲ, ಬಂದ 6 ತಿಂಗಳಾದ್ಮೇಲೆ ನನಗೆ ಗೊತ್ತಾಗಿದ್ದು. ಈ ವಯಸ್ಸಿಗೆ ಶುಗರ್ ಏನು? ಸಕ್ಕರೆ ಕಾಯಿಲೆ ಅನ್ನೋದು ಯಾವ ವಯಸ್ಸಲ್ಲೂ ಬರ್ಬೋದು ಮಗ, ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಇದು ತುಂಬಾ ಡೇಂಜರ್ ಅಲ್ವೇನು? ಹೌದು ಮಗ, ಆ ರೋಗಕ್ಕೆ ಮದ್ದೇ ಇಲ್ಲ, ಒಂದ್ಸಾರಿ ಬಂದ್ರೆ ಮುಗಿತು, ಹಾಳ ಅದು ಹೋಗೋದೇ ಇಲ್ಲ. ಹೆಂಡತಿ ತರ ಅದು ಬರೋದು ಹೇಗೂ ಗೊತ್ತಾಗುತ್ತೆ? ವೆರಿ ಸಿಂಪಲ್ ಕಣು, ದೇಹ ಆಗಾಗ ಬೆವರ್ತಾ ಇರುತ್ತೆ. ನನಗೂ ಹಾಗೆ ಆಗುತ್ತೆ. ಆಗ ಕಸು ಆಗ್ತಿರುತ್ತೆ. ನನಗ ಅದು ಆಗುತ್ತೆ. ಆಗಾಗ ಪಿಸೋಡಿಬೇಕು ಅನ್ಸುತ್ತೆ. ನನಗೂ ಹಾಗೆ ಆಗುತ್ತಲ್ಲ. ಎಲ್ಲಕ್ಕಿಂತ ಹಾರಿ ಬಂದ್ರೆ ಏನ್ ಗೊತ್ತಾ ಮಗ, ಹೆಂಡತಿ ಹತ್ರ ಹೋದಾಗ ಕೈ ಕೊಟ್ಬಿಡುತ್ತೆ. ನನಗೂ ಹಾಗೆ ಆಗುತ್ತಲ್ಲ ಅಂದ್ರೆ ನಂಗೂ ಶುಗರ್. ರಾಗಿಣಿ ಏನಿದೆಲ್ಲ? ಮಾವ, ತುಂಬಾ ಸ್ವೀಟ್ಸ್ ತಂದಿದ್ದೀನಿ, ಬೇಗ ತಿನ್ಬಿಡು ಮಾವ. ಅಯ್ಯೋ ಬೇಡ. ಯಾಕೆ? ರಾತ್ರಿ ಎಲ್ಲ ಕೂತ್ಕೊಂಡು ಒಬ್ನೇ ತಿಂತಿದ್ಯಲ್ಲ, ಈಗ ತಿನ್ನೋಕೇನಂತೆ? ಇನ್ಮೇ ಸ್ವೀಟ್ಸ್ ನನ್ನ ಹತ್ರ ಯಾವತ್ತು ತರಬೇಡ, ನಿನ್ನೆಗೆ ಲಾಸ್ಟ್. ಯಾಕೆ? ಯಾಕೋ ಒಂಥರ ವಾಕರ್ಗೆ ಬರ್ತಿದೆ. ಬೇಗ ರೆಡಿಯಾಗಿ ಹೊರಡು. ಎಲ್ಲಿ ಬೋಟಿಂಗ್ ಮಾಡೋದಕ್ಕ? ಬೋಟಿಂಗ್ ಮಾಡಕ್ಕಲ್ಲ, ಮನೆಗೆ ಹೋಗಕ್ಕೆ. ಒಂದ್ ವಾರ ಇರೋಣ ಅಂತ ಹೇಳಿದ್ದೆ. ನಾವ್ ಒಂದ್ ಎಣಿಸಿದ್ರೆ ವಿಧಿ ಇನ್ನೊಂದ್ ಎಣಿಸಿದ್ದ. ರಾಗಿಣಿ, ಹೆಡ್ ಆಫೀಸ್ ಅವರು ಬೇಗ ಬರ್ಬೇಕು ಅಂತ ಹೇಳಿದ್ದಾರೆ. ಏನಂತೆ ಆ ಹೆಡ್ ಆಫೀಸ್ ಅವ್ರಿಗೆ ರೋಗ? ಯಾವನೋ ನಮ್ ಕಂಪನಿ ತಾಕತ್ತಿನ ಬಗ್ಗೆ ಚಾಲೆಂಜ್ ಮಾಡಿದಾನಂತೆ. ಅವನಿಗೆ ನಮ್ ಕಂಪನಿ ತಾಕತ್ತೇನು ಅಂತ ತೋರಿಸ್ಬೇಕು. ಯಾವಾಗ್ಲೂ ಕಂಪನಿ ತಾಕತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರೋ ನೀನು. ಪ್ಯಾಕ್ ಮಾಡು, ಹೊರಡು. ಹೋಗ್ ಮಾವ, ನೀನು ನಂಬ್ಕೊಂಡು ಎಲ್ಲಿ ಬಂದ್ರು ಹೀಗೆ ಮಾಡ್ತೀಯ. ಮನೆ ನೋಡಿದ್ರೆ ಹಾಗೆ, ಇಲ್ಲಿ ಬಂದ್ರೆ ನೋಡಿದ್ರೆ ಹೀಗೆ. ಸಾರ್ 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 ಸಾರ್, ಅವ್ರು ರೋಟ್ ಹಾಕ್ತಿದಾರ ಸಾರ್. ಯಾರು? ಅನ್ಲಕ್ಕಿ ರೂಮ್ ನ ಲಕ್ಕಿ ರೂಮ್ ಮಾಡೋ ಸಿಂಹ ಸಾರ್. ನಮ್ಮ ಸಿಂಹ ರೂಮ್ ಖಾಲಿ ಮಾಡ್ತಾ ಇದ್ದಾರ ಸಾರ್? ಸಾರ್, ಯಾಕೆ ಸಾರ್? ಏನು ಸಾರ್ ರೂಮ್ ಖಾಲಿ ಮಾಡ್ತಾ ಇದ್ದೀರಿ? ಏನ್ ಸಾರ್, ಏನಾದ್ರು ಪ್ರಾಬ್ಲಮ್ ಸಾರ್? ಪ್ರಾಬ್ಲಮ್? ನನಗ ಸಿಂಹ ಸಿಂಹ ಗುಹೆನ ಬಿಟ್ಟು ಯಾಕೆ ಹೋಗ್ತಿದೆ ಸರ್? ಒಂದು ವಾರ ಇರ್ತೀನಿ ಅಂತ ಹೇಳಿದಿಲ್ಲ ಸರ್? ನಿಮ್ಮನ್ನು ನಂಬಿಕೊಂಡು ನಾನು ಏನೇನೋ ದೊಡ್ಡ ದೊಡ್ಡ ಸ್ಕೀಮ್ ಹಾಕಿಕೊಂಡಿದ್ದೆ ಸರ್. ಸ್ಕೀಮ್? ಹೌದು ಸರ್, ನಮ್ಮ ಹೋಟೆಲ್ ನಲ್ಲಿ ಇನ್ನು 6 ಅಲ್ಲಕ್ಕಿ ರೂಮ್ ಇದೆ ಸರ್. ಆ ಅಲ್ಲಕ್ಕಿ ರೂಮ್ ಗಳಲ್ಲಿ ನಿಮ್ಮನ್ನು ಒಂದೊಂದು ನೈಟ್ ಇರಿಸಿ ಅದನ್ನೆಲ್ಲ ಲಕ್ಕಿ ರೂಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದೆ ಸರ್.
ನೀವು ನೋಡಿದರೆ ಎರಡು ದಿನಕ್ಕೆ ಖಾಲಿ ಮಾಡಿಕೊಂಡು ಹೋಗ್ತಿದ್ರಲ್ಲ ಸರ್. ಅದು ನಂಗ್ ಅರ್ಜೆಂಟ್ ಆಫೀಸ್ ಕೆಲಸ ಬಂತು ಸರ್. ನಿಮ್ಮ ಆಫೀಸ್ ಕೆಲಸಗಳನ್ನ ಇಲ್ಲೇ ಮಾಡಿಕೊಳ್ಳಿ ಸರ್. ಲ್ಯಾಪ್ಟಾಪ್, ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಅರೇಂಜ್ ಮಾಡಿಕೊಡ್ತೇನೆ ಸರ್. ಲಾಡ್ಜಿಂಗ್, ಬೋರ್ಡಿಂಗ್, ಸರ್ವಿಸಿಂಗ್ ಎಲ್ಲ ನಾನು ಫ್ರೀ ಮಾಡಿಕೊಡ್ತೇನೆ ಸರ್. ಸರ್, ನಮ್ಮ ಆರು ಅನ್ಲಕ್ಕಿ ರೂಮ್ಗಳನ್ನ ಲಕ್ಕಿ ರೂಮ್ ಮಾಡಿಕೊಟ್ಬಿಡಿ ಸರ್. ಇಲ್ಲ, ಅದು ಆಗಿಲ್ಲ ಅನ್ಬೇಡಿ ಸರ್. ನೀವು ನಮ್ಮ ರಿಕ್ವೆಸ್ಟ್ ಅನ್ನು ಒಪ್ಪಿಕೊಳ್ಳಬೇಕು ಸರ್. ಹೇಳಿದ್ನಲ್ಲ ನಿಮ್ಗೆ ಸರ್, ನೀವು ಹೂವಂದ್ರೆ ದಿನಕ್ಕೆ 5,000 ಪೇಮೆಂಟ್ ಕೊಡ್ತೀನಿ ಸರ್. ನಮ್ಮ ಆರು ಅನ್ಲಕ್ಕಿ ರೂಮ್ಗಳನ್ನ ಲಕ್ಕಿ ರೂಮ್ ಮಾಡಿಕೊಟ್ಬಿಡಿ ಸರ್. What do you think of me? You are a Simba, sir. Narasimha, sir. Hello, Di. Yalli. Sir, 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 sir. Yeraru madi, sir. Sir, please, sir. Vaga bedi, sir. Namma aaru adli varu mukala lakki rumu maadi. Ayyo, ishtu heli prashna. Hey, enna nange? Sir, vaga bedi, sir. Yen avanidu? Prashna kelu kodta idare ninde yerdine idu hogoditalva. ಇಲ್ಲ, ಏನು ನಡೆಯಲಿಲ್ಲ, ಬರ್ತೀನಿ. ಅಲ್ಲ ನರಸಿಂಹ, ಎಚ್ಚರಿಕೆ ಆಗ್ಬಿಡಿ, ರಿಪೋರ್ಟ್ ಬರುತ್ತೆ. ಹ್ಞೂ ಹೇಳಿ. ನಿಮ್ಗೆ ಆಗಾಗ ದೇಹ ಬೇರುತ್ತಾ? ಬಿಸಿಲ ಸುತ್ತಾಗೆಲ್ಲ ಬೇರುತ್ತೆ ಡಾಕ್ಟರ್. ಬಿಸಿಲ ಸುತ್ತಾಡ್ರೆ ಎಲ್ರಿಗೂ ಬೇರುತ್ತೆ ರೀ. ಹ್ಞೂ ಹೇಳಿ. ನಿಮ್ಗೆ ಆಗಾಗ ಪಿಸ್ ಹೊಡಿಬೇಕು ಅನ್ಸುತ್ತಾ? ಜಾಸ್ತಿ ನೀರು ಕುಡ್ದಾಗೆಲ್ಲ ಅನ್ಸುತ್ತೆ ಡಾಕ್ಟರ್. ಜಾಸ್ತಿ ನೀರು ಕುಡಿದ್ರೆ ನೆಟ್ಟಿಗಿರೋರ್ಗು ಪಿಸ್ ಹೊಡಿಬೇಕು ಅನ್ಸುತ್ತೆ ರೀ. ಹ್ಞೂ ಹೇಳಿ. ನಿಮ್ಗೆ ಆಗಾಗ ಹಸುವಾಗತ್ತಾ? ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ ಹಸುವಾಗುತ್ತೆ ಡಾಕ್ಟರ್. ಮೂರ್ ಸಲ ಹಸುವಾಗೋದು ನಿಮ್ಗೆ ಒಬ್ರಿಗೆ ಅಲ್ಲ ರೀ, ಪ್ರಪಂಚದಲ್ಲಿ ಎಲ್ಲಾ ಪಟ್ಟಿ ಮಕ್ಕಳಿಗಾಗತ್ತ. ಡಾಕ್ಟ್ರಿ, ಡಾಕ್ಟ್ರಿ, ಟೆನ್ಷನ್ ಮಾಡ್ಕೋಬೇಡಿ, ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ. ರಿಪೋರ್ಟ್ ತಿನ್ನಿ ಡಾಕ್ಟ್ರಿ. ಥ್ಯಾಂಕ್ ಯು. ಹ್ಞೂ ಹೇಳಿ. ನಿಮ್ಗೆ ಆಗಾಗ ತಲೆ ಸುತ್ತು ಬರುತ್ತಾ? ಊಟ ಮಾಡದೇ ಇದ್ದಾಗೆಲ್ಲ ತಲೆ ಸುತ್ತು ಬರುತ್ತೆ ಡಾಕ್ಟರ್. ಊಟ ಮಾಡ್ದೈತೆ ನಿಮ್ಗೆ ಒಬ್ರಿಗೆ ಅಲ್ಲ ರೀ, ಸ್ವರ್ಗದಲ್ಲಿರೋ ನಿಮ್ ತಾತನಿಗೂ ತಲೆ ಸುತ್ತು ಬರುತ್ತೆ. ಡಾಕ್ಟರ್, ಡಾಕ್ಟರ್, ಇಮೋಷನಲ್ ಆಗ್ಬೇಡಿ, ಆಸ್ತಮ ಜಾಸ್ತಿ ಆಗುತ್ತೆ. ಎಲ್ಲ ಸರಿ ಇದೆ, ಶುಗರ್ ಇಲ್ಲ, ಶಾಲ್ಟ್ ಇಲ್ಲ, ಬಿ ಪಿ ಇಲ್ಲ, ಪಿ ಪಿ ಇಲ್ಲ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಡಾಕ್ಟರ್. ಏನ್ ಸರ್ ಆ ದುರಂತರ ಆಗುದು ನ್ಯೂ ಸೆನ್ಸ್? ಹೌದ್ರಿ, ಅವ್ನು ಬಹಳ ಅತಿ ಆಯ್ತು. ಆ ಬುಡ್ಡ ನನ್ ಕೈ ಸಿಗ್ಲಿ, ಕಚಲ್ಚ ಅಂತ ಕೈ ಮಾಡ್ಬಿಡ್ತೀನಿ. ಹೋಗ್ಲಿ ಬಿಡಿ ಸರ್, ಅವನ್ ಹೇಳಿದ್ದು ಒಂಥರ ಒಳ್ಳೇದೇ ಆಗೋಯ್ತು. ನಿಮಗೆ ಈ ಶುಗರು, ಹೈ ಬಿ ಪಿ, ಲೋ ಬಿ ಪಿ ಯಾವ್ದು ಇಲ್ಲ ಅಂತ 100% ಕನ್ಫರ್ಮ್ ಆಗೋಯ್ತಲ್ಲ. ಎಸ್ ಎಸ್, ಯು ಆರ್ ರೈಟ್. ಸತ್ಯಮೂರ್ತಿ, ನಿಮ್ಗೆ ಯಾವ್ದಾದ್ರು ಆಯುರ್ವೇದಿಕ್ ಪಂಡಿತ್ ಗುರ್ತಿದಾರಾ? ಯಾಕೆ ಸರ್, ಏನಾದ್ರೂ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಏನಿಲ್ಲ, ಐ ಆಮ್ ಕ್ವೈಟ್ ಆಲ್ ರೈಟ್. ಆದ್ರೆ ಸ್ವಲ್ಪ ನರದೌರ್ಬಲ್ಯ ಅಷ್ಟೇ. ಸರ್, ಯಾವ ನರ ಸರ್? ರೀ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಅದನ್ನ ಬಿಟ್ಟು ಬೇರೆ ಏನೇನೋ ಕೇಳ್ಬೇಡಿ. ಐ ಆಮ್ ಸಾರಿ ಸರ್, ನನಗೆ ಈ ಆಯುರ್ವೇದಿಕ್ ಪಂಡಿತರು ಯಾರು ಗೊತ್ತಿಲ್ಲ. ಒಬ್ಬ ನಾಟಿ ಔಷಧಿ ಕೊಡೋನ್ ಮಾತ್ರ ಗೊತ್ತಿದ್ದಾನೆ. ನನಗೂ ನರದೌರ್ಬಲ್ಯ ಆದಾಗ ನಾನು ಅವ್ರ ಹತ್ರನೇ ಹೋಗ್ತಿದ್ದೆ ಸರ್. ನಿಮಗೂ ನರದೌರ್ಬಲ್ಯ? ವೆರಿ ಗುಡ್, ವೆರಿ ಗುಡ್. ಆ ಡಾಕ್ಟರ್ ಹೆಸರೇನು? ಡಾಕ್ಟರ್ ರಹಮತುಲ್ಲಾ ಅಂತ. ಎಲ್ಲಿ ಸಿಗ್ತಾರೆ? ಪ್ಯಾಲೇಸ್. ಇದೇನ್ರಿ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಸ್ಲಮ್ ಕರ್ಕೊಂಡ್ ಬರ್ತಿದ್ರಲ್ರಿ? ಆಕ್ಚುಲಿ ಇದು ಪ್ಯಾಲೇಸಿಗೆ ಸೇರಿದ್ದೆ ಸ್ಲಮ್. ಹೌದು ಸರ್, ಪ್ಯಾಲೇಸಿಗೆ ಸೇರಿದ ಜಾಗದಲ್ಲೇ ಈ ಸ್ಲಮ್ ಹುಟ್ಟಿರೋದು. ಅದಕ್ಕೆ ಈ ಜಾಗಕ್ಕೆ ಪ್ಯಾಲೇಸ್ ಸ್ಲಮ್ ಅಂತಾನೆ ಹೆಸರು. ಬನ್ನಿ ಸರ್, ಬನ್ನಿ ಸರ್. ಡಾಕ್ಟರ್ ರಹಮತುಲ್ಲಾ ಅಂದ್ರೆ ಇವರೇ ಸರ್. ಡಾಕ್ಟ್ರೆ, ಕೈ ನೇಳದ ಬಂದೆ, ಔಷಧಿ ಕೊಟ್ರಿ, ತಿಂದ್ಮೇಲೆ ಕೈನೇ ಬಿದ್ದೋಯ್ತು. ಅಚ್ಚವ ನಾರೇ ಬೇಟ, ನಮ್ದು ಔಷಧಿ ಕೊಟ್ಮೇಲೆ ಮೊದ್ಲು ಕೆಳಗೆ ಬೀಳ್ತದೆ, ಆಮೇಲೆ ಮೇಲೆ ಹೇಳ್ತದೆ. ಪೈಸಾ ಪೈಸಾ ಬಿದ್ದಿರ ಕೈ ಎದ್ಮೇಲೆ ಕೊಡ್ತೀನಿ ಭಯ್ಯ. ಓಕೆ ಓಕೆ, ಕೂದ ಕೂದ. ಥ್ಯಾಂಕ್ ಯು ಭಯ್ಯ. ನಮಸ್ಕಾರ ರಹಮತುಲ್ಲಾ ಸಾಬ್. ಓ ಸತ್ಯಮಯ್ಯ, ಅವನಾ ಅವನಾ. ಬನ್ನಿ ಬನ್ನಿ ಸರ್, ಬನ್ನಿ. ನಮಸ್ಕಾರ ರಹಮತುಲ್ಲಾ ಸಾಹೇಬ್ರಿಗೆ. ಇಂಜಿನ್ ಖರಾಬ್. ಅಯ್ಯಯ್ಯ, ಖರಾಬ್ ಅಮಕೂ ನೈ ಸಾಬ್, ಇನ್ಕೋ. ಇವರು ನಮ್ಮ ಬಾಸ್, ಆಫೀಸ್ ಬಾಸ್. ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್? ಅದು ನಂಗೆ
ನಿನ್ನೆಯಿಂದ ನಮ್ ನಾಯಿಗೆ ವಾಂತಿ ಬೀದಿ ಆಗ್ತಾ ಇದೆ, ಏನು ಔಷಧಿ ಕೊಡಿ ಡಾಕ್ಟ್ರೆ. ಏ ಪಾಗಲ್, ಪೈಲೆ ಆದ್ಮಿ ಆದ್ಮೆ ಕುತ್ತ. ಸತ್ಯಮೂರ್ತಿ ಸರ್, ಇವ್ರ ನಾಯಿ ಡಾಕ್ಟ್ರ ಇಲ್ಲ ಮನುಷ್ಯ ಡಾಕ್ಟ್ರ? ಪ್ರಾಣ ಇರೋ ಎಲ್ಲ ಪ್ರಾಣಿಗಳಿಗೂ ಔಷಧಿ ಕೊಡ್ತಾರೆ. ಅದಕ್ಕೂ ಸರಿಯಾದ ಔಷಧಿ ಕೊಡ್ತಾರ ಸರ್? ಈ ವಯಸ್ಸಲ್ಲೂ ಇವನಿಗೊಂದು ಮಗು ಹುಟ್ಟಿದೆ ಅಂದ್ರೆ ಯೋಚನೆ ಮಾಡಿ ಹೇಗಿರ್ಬೇಕು ಸರ್? ಸರಿ ಡಾಕ್ಟರ್, ಆಮೇಲೆ ಕರ್ಕೊಂಡ್ ಬರ್ತೀನಿ. ಅರೆ ಬಾಬು, ನಿಮ್ದಕ್ಕೆ ಶರಮ ಆದ್ರೆ ನಮ್ದಕ್ಕೆ ಕಿವಿಗೆ ಬೋಲೋ. ಅರೆ ಸತ್ಯ ಭಯ ಎಚ್ಚುಟಿಸಿ ಪ್ರಾಬ್ಲಮ್. ಅರೆ ಬಾಬು, ಓಡೋ ಕುದುರೆ ಮಲಗೋದು, ಮಲಗೋ ಕುದುರೆ ಓಡೋದು, ಇದೆಲ್ಲ ಮಾಮೂಲಿ ಮ್ಯಾಟರ್. ಅಮಾರೇ ಪಾಸ್ ಇಸ್ಕೆ ಸ್ಪೆಷಲ್ ದವಾ. ಬೂಸ್ ಬೂಸ್ ಪೌಡರ್. ಬೂಸ್ ಬೂಸ್ ಬೂಸಿದ್ರೆ ಇಷ್ಟೊಂದು ಕಿಕ್ ಹೊಡಿಬೇಕಾದ್ರೆ ಇನ್ ತಿಂದ್ರೆ ಇನ್ನೆಷ್ಟು ಕಿಕ್ ಹೊಡಿಬಹುದು. ರಾಮತುಲ್ಲಾ ತೆರ ಜಯ ಹೋ. ಯಾಕೆ ಉರುಳಾಡ್ತಾ ಇದೀಯಾ? ಸಂತೋಷಕ್ಕೆ. ಸಂತೋಷಕ್ಕ? ಈ ಉರುಳಾಡೋದ್ರಲ್ಲಿ ಒಂಥರ ಸಂತೋಷ ಇರುತ್ತೆ, ಬಾ ಇಬ್ರು ಸೇರಿ ಉರುಳಾಡೋಣ. ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೊಟ್ಟ ಕಾಫಿನ ತಗೊಂಬಾ. ಮಲಗ ಹೊತ್ತಲ್ ಕಾಫಿನ ತಗೊಂಬಾ, ಹೇಳ್ತೀನಿ. ಹೋಗು ಹೋಗು. ಸರಿ ಬಿಡಿ, ಇನ್ನೂ ಡಿಲೇ ಮಾಡಬಾರ್ದು. ಮಲಗ ಹೊತ್ತಲ್ಲಿ ಕಾಫಿ ಬೇಕಂತೆ. ಊರವ್ರದೆಲ್ಲ ಒಂದ್ ಟೇಸ್ಟ್ ಆದ್ರೆ ನಮ್ಮ ಮಾವಂದೇ ಒಂದ್ ಟೇಸ್ಟ್. ಮುಖದಪ್ಪ ಆಗ್ಬಿಟ್ಟಿದೆ, ಕೈಕಾಲ್ ದಪ್ಪ ಆಗ್ಬಿಟ್ಟಿದೆ, ಎಲ್ಲ ದಪ್ಪ ಆಗ್ಬಿಟ್ಟಿದೆ, ಜೊತೆಗೆ ಧ್ವನಿನು ದಪ್ಪ ಆಗ್ಬಿಟ್ಟಿದೆ. ಅಯ್ಯೋ ಅಮ್ಮ, ನಾನು ಹೋಗಿ ಮಲ್ಕೋತೀನಮ್ಮ. ನನಗಿಡಿ ಬರ್ತಾ ಇದೆ. ಬಾಗಿಡಿ, ನಿನ್ನಿವತ್ತು ಕೋಳೆ ಪಿಳ್ಳೆ ಅಮುಕ್ದಂಗೆ ಅಮುಕ್ ಬಿಡ್ತೀನಿ. ದಪ್ಪ ಆಗಿರೋದ್ ನೋಡಿ ಏನಾದ್ರೂ ಹೆದರ್ಕೊಂಡು ಓಡೋಗ್ಬಿಟ್ರೆ ಕರೆಕ್ಟ್ ಲೈಟ್ ಆಫ್ ಮಾಡಿ ಹಾಕ್ಬಿಡ್ತೀನಿ. ಆಫ್ ಮಾಡಿ ಕತ್ಲಲ್ಲಿ ಕಬಡ್ಡಿ ಆಡ್ಬಿಡ್ತೀನಿ. ಎಲ್ಲಿದ್ಯಾ ಮಾವ? ಎಲ್ಲಿದ್ದೀನಿ ಬಾನ ನರಗಿಡಿ. ಏ ಕಳ್ ಮಾವ, ನೀನ್ ಧ್ವನಿ ಬದಲಾಯಿಸಿ ಮಾತಾಡ್ಬಿಟ್ರೆ ಭಯ ಪಡ್ತೀನಿ ನಿಂತ್ಕೊಂಡ್ಯಾ? ಎಲ್ಲಿದ್ಯಾ ಮಾವ? ನಾನು ಕಡೆ ನಿನ್ ಗಂಡ ನರಸಿಂಹ. ನನ್ ಗಂಡ ಅಲ್ಲ, ನನ್ ಗಂಡ ಇಷ್ಟ. ಅಪಚಾರ ಅಪಚಾರ ಬಿಡು, ನನ್ ಶೀಲ ಹಾಳ್ ಮಾಡ್ಬೇಡ. ಶೀಲ ಹಾಳ್ ಮಾಡ್ಬೇಡ ಅಂತೀಯ? ನಾನು ನಿನ್ ಗಂಡ ಕಡೆ ಚಿನ್ನ ಮಾಡ್ಬೋದು, ಗಂಡನಿಗೆ ಬೇಜಾರು ಮಾಡಬಾರ್ದು. ಕಳ್ಳಂಕದೆ ಮುಗೀತು ಅಂತ ಕಾಣುತ್ತೆ. ಎಲ್ಲಿ ಲೈಟ್ ಇರು, ನಾನ್ ಲೈಟ್ ಹಾಕ್ತೀನಿ, ಹಾಕ್ ನೋಡಕ. ಅತ್ತೆ ಬಸ್, ನಾನು ನಿಮ್ಮ ಒಳೆಯ ಬಸ್ ನರಸಿಂಹ ಬಸ್ ಬಸ್. ಇದೇ ನಳಿ ಅಂದ್ರೆ ಏನಾಯ್ತು ನಿಮ್ಗೆ? ಯಾವ ಬಸ್ ಬಸ್ ಅಂತ ಇದ್ದೀರಾ ಬಸ್? ಆ ರಹಮತುಲ್ಲಾ ಬಸ್, ಅವನು ಬಸ್ ಬಸ್ ಪೌಡರ್ ತಿಂದೆ ಬಸ್, ಅಲರ್ಜಿ ಆಗೋಯ್ತು ಬಸ್.
ಮತ್ತೆ ನನ್ನನ್ನ ಕರೀಲೇ ಇಲ್ವಲ್ಲ ಸರ್? ಮತ್ತೆ ಅದು ನಾನು ಹೊಸ ಇಡೋದು ಮಾಡ್ಲೇ ಇಲ್ಲ. ಮಾಡದೇ ಇದ್ರೆ ಏನಾಯ್ತು ಸರ್? ಮಾಡಿದ್ರೆ ಮಾತ್ರ ಕರಿಬೇಕು. ಏನಾಯ್ತು ಸರ್? ಏನಿಲ್ಲ ಸರ್. ಆವತ್ತು ನೋಡಿದ್ರೆ ಭುಜ ಅಲ್ಲಾಡಿಸ್ತಾ ಇದ್ರಿ, ಇವತ್ ನೋಡಿದ್ರೆ ಕೈ ಅಲ್ಲಾಡಿಸ್ತಾ ಇದ್ದೀರಾ. ಹಾಗೇನಿಲ್ಲ ಸರ್. ನಿಮ್ ಆಡ್ಗೆಲ್ಲ ನನ್ನೇ ಕರಿಬೇಕು ಸರ್, ಪ್ಲೀಸ್ ಮಿಸ್ ಮಾಡ್ಬೇಡಿ. ಹಾ ಖಂಡಿತ ಕರಿತೀನಿ, ನನಗೆ ತುಂಬಾ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್. ಓಕೆ ಸರ್, ಬಾಯ್. ಮೇಡಮ್ 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 ಮೇಡಮ್, ಏನ್ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರೆ? ಮತ್ತೆ ನಾವಿಬ್ರು ಯಾವಾಗ ಸೇರೋದು? ಐ ಮೀನ್ ವೆನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಕನ್ನಡದಲ್ಲಿ ಹೇಳಿದೆ ಮೇಡಮ್. ನೆಕ್ಸ್ಟ್ ನಿಮ್ಮ ಆಡ್ ಶೂಟಿಂಗ್ ಗೆ ನನ್ನನ್ನ ಕರೆದಾಗ. ಓಕೆ ಬಾಯ್. ಹಲೋ, ಯಾವಾಗ? ಹೌದಾ ಸಾ? ಏನಾಯ್ತು ಏನಾಯ್ತು? ನಿಮ್ ಹೆಂಡತಿ ಸತ್ತೋಗ್ಬಿಟ್ರಂತೆ ಸಾ. ಹೌದಾ? ಓ ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮ್. ಆ ಬ್ರಹ್ಮ ಈ ಭೂಮಿ ಮೇಲೆ ಎಷ್ಟು ದಿನ ರೈಸ್ ತಿನ್ನೋ ಯೋಗ ಬರ್ದಿದಾನೋ ಅಷ್ಟೇ ದಿನ ಪ್ರಾಪ್ತಿ ಆಗೋದು. ಯು ಟೇಕ್ ಇಟ್ ಈಸಿ. ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಕಂಟ್ರೋಲ್ ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮ್. ಅಳ್ಬೇಡ ಅಳ್ಬೇಡ, ಕಂಟ್ರೋಲ್ ಮಾಡ್ಕೋ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ ಮೈ ಬಾಯ್, ಟೇಕ್ ಇಟ್ ಈಸಿ. ಏನಾಯ್ತಂತೆ ಸರ್? ಅವ್ರ ಹಿಂದೆ ಸತ್ತೋದ್ರಂತೆ. ಓ ಗಾಡ್, ಟೇಕ್ ಇಟ್ ಈಸಿ, ಕಂಟ್ರೋಲ್ ಯುವರ್ ಆರ್ಮುಗಮ್. ವೆರಿ ಸಾರಿ ಟು ಹಿಯರ್ ಇಟ್, ವೆರಿ ಸಾರಿ. ಸಮಾಧಾನ ಮಾಡ್ಕೋ. ಈ ವಯಸ್ಸಲ್ಲಿ ನಿಮ್ಮನ್ನು ನಿಮ್ ಹೆಂಡತಿ ಸತ್ತಿದ್ದು ಬ್ಯಾಡ್ ಲಕ್ ಆರ್ಮುಗ. ನೋಡಿ, ನನಗೂ ಫಸ್ಟ್ ವೈಫ್ ಸತ್ತೋದ್ಲು, ಆದ್ರೆ ನಾನು ಸಹಿಸ್ಕೊಂಡಿಲ್ವಾ?
ಲೈಫ್ ಅಂದ್ರೆ ನದಿ ಇದ್ದಾಗೆ ಅದು ಹರಿತಾನೆ ಇರುತ್ತೆ. ಯು ಶುಡ್ ಟ್ರಾವೆಲ್ ವಿತ್ ದ ಟೈಮ್ ಮಿಸ್ಟರ್ ಆರ್ಮಗಾಮ್, ವೆರಿ ಸಾರಿ. ಅಯ್ಯೋ ಇದೇನ್ ಆಫೀಸೋ, ಹೆಂಡತಿ ಸತ್ತ ಅವ್ರ ಕೊಂಪೇನೋ ಒಂದು ಗೊತ್ತಾಗ್ತಾ ಇಲ್ಲ. ಸಾರ್ 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 ಹತ್ತಿರದ ಇವ್ರಂತ ಸಾರ್ ಅವ್ರಂತ ಅವ್ರಂತ ಸತ್ತ ಹೋದ್ರೆ ಇವನೇ ಕಳ್ತಾ ಇದ್ದಾನೆ. ಇಟ್ಸ್ ರಿಯಲಿ ಕನ್ಫ್ಯೂಸಿಂಗ್. ವಾಟ್ ಇಸ್ ದಿಸ್ ಸತ್ಯಮೂರ್ತಿ? ಹಲೋ, ಸತ್ಯಮೂರ್ತಿ ನಿಮ್ ಫೋನ್. ಹಲೋ, ನಾನೇ ಮಾತಾಡ್ತಾ ಇರೋದು. ಸಾವ್ ಎಷ್ಟು ಗಂಟೆಗೆ ಆಯ್ತ್ರಿ? ಆಹಾ, ಒಂದೆರಡು ಹಾರ ತಗೊಂಬಂದು ಹಾಕ್ಬಿಟ್ಟು ಆ ಬಾಡಿನ ಹರಿಶ್ಚಂದ್ರ ಘಾಟಿಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎತ್ತಾಕೊಂಬನ್ನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಬಾಡಿನ ಡಿಸ್ಪ್ಯಾಚ್ ಮಾಡಿಬಿಟ್ಟು ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಬರ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಮನುಷ್ಯನೋ ಇಲ್ಲ ರಾಕ್ಷಸನೋ, ಫೀಲಿಂಗ್ಸ್ ಇಲ್ವಲ್ಲ? ಪರವಾಗಿಲ್ಲ, ಫೀಲಿಂಗ್ಸ್ ಇದೆ. ಕಂಟ್ರೋಲ್ ಯುವರ್ ಸೆಲ್ಫ್ ಮಿಸ್ಟರ್ ಸತ್ಯಮೂರ್ತಿ. ಸತ್ತವ್ರು ವಾಪಸ್ ಬರ್ತಾರೆ ಹೇಳಿ? ನಾನು ಅದಕ್ಕೆಲ್ಲ ಸರ್ ಅಳ್ತಾ ಇರೋದು. ಮತ್ತಿನ್ ಯಾರ ಹೆಂಡತಿ ಸತ್ತೋದ್ರು? ಅಯ್ಯೋ, ಸತ್ತಿರೋ ನನ್ನ ಹೇಳ್ತೀನಿ ಸರ್, ಆದ್ರೆ ಇವತ್ತು ರಾತ್ರಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಓ ಗಾಡ್, ದಿಸ್ ಇಸ್ ಹಾರಿಬಲ್. ಏನ್ ಮಿಸ್ಟರ್ ದುರಂತರಾವ್, ವಿಷಯ ಗೊತ್ತಾಯ್ತಾ ನರಸಿಂಹ? ಪಕ್ಕದ ಮನೆ ಗೆಸ್ಟ್ ಹೌಸ್ ಓನರ್ ಮಗನಿಗೆ ಮದ್ವೆ ಆಯ್ತಂತೆ. ಓ, ಅದು ಒಂದ್ ಸೆನ್ಸೇಷನ್ ನ್ಯೂಸ್. ನಿಮ್ಗೆ ಫಸ್ಟ್ ನೈಟ್ ಇಲ್ಲೇ ಅರೇಂಜ್ ಮಾಡಿದಾರಂತೆ, ಅದಕ್ಕೆ ಹುಡುಗ ಬರೋದನ್ನೇ ಕಾಯ್ತಾ ಇದ್ದೀನಿ. ಅವನ್ ಫಸ್ಟ್ ನೈಟ್ ನೀವ್ ಯಾಕೆ ಕಾಯ್ತೀರಾ? ಏನಾದ್ರೂ ಸೆನ್ಸೇಷನಲ್ ನ್ಯೂಸ್ ಸಿಗುತ್ತೇನೋ ಅಂತ. ಅಲ್ ನೋಡಿ, ಕಾರ್ ಬಂದೇ ಬಿಡ್ತು. ಅಲ್ ನೋಡ್ರಿ, ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ತಪ್ಪಿಕೊಂಡು ಪಬ್ಲಿಕ್ ಅಲ್ಲಿ ಹಾಗೆ ಬರ್ತಾ ಇದ್ದಾರೆ. ಓ, ಇದು ನಿಜವಾಗ್ಲೂ ಸೆನ್ಸೇಷನಲ್ ನ್ಯೂಸ್ ಅಪ್ಪ. ಇದೇನಿದು, ಆಂಬ್ಯುಲೆನ್ಸ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ಅಲ್ಲೇನೋ ದುರಂತ ನಡೆದಿರ್ಬೇಕು ಅಂತ ಕಾಣಿಸುತ್ತೆ. ಹೋಗಿ ನೋಡ್ಕೊಂಡ್ಬರ್ತೀನಿ. ಏನು ಬೆಡ್ರೂಮ್ ಹೋಗೋಣ ಬಾ. ಊಟ ಮಾಡಲ್ವಾ? ನನಗೆ ಈ ಊಟ ಬೇಡ, ಆ ಊಟ ಬೇಕು. ಈ ಕೆಲ್ಸ ಇದೆ, ಆಮೇಲೆ ಬರ್ತೀನಿ. ಈಗ ಇಷ್ಟು ಸಾಕು. ಅಳಿಯಂದ್ರೆ ಊಟ ಮಾಡಲ್ವಾ? ಊಟ ಬೇಡತ್ತೆ. ಹಾಗಾದ್ರೆ ಒಂದ್ ಲೋಟ ಬಾದಾಮಿ ಹಾಲಾದ್ರೂ ಕುಡಿಯಿರಿ. ರಾಗಿಣಿ ತಗೊಳ್ಸಿ. ಸರಿ. ಓಹೋ, ಟ್ರೈನ್ ಓಡಿಸ್ತೀಯ, ಓಡ್ಸ್. ನಾನು ಇಂಜಿನ್ಗೆ ಬಾಂಬ್ ಇಟ್ಬಿಡ್ತೀನಿ. ಏನ್ ಸಕೆ, ನಾ ಕಿಟಕಿ ಬಾಗಿಲಲ್ಲಿ ತೆಗಿತೀನಿ, ನೀ ಮಲ್ಕೋ 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 ಮಲ್ಕೋ. ಡೋಂಟ್ ವರಿ ಡಾರ್ಲಿಂಗ್,
ಅಲ್ಲೇನ್ ಮಾಡ್ತಿದ್ಯಾ ಮಾವ? ಪಕ್ಕನ ಮನೆ ಬಂದಿರೋ ಫಸ್ಟ್ ನೈಟ್ ಜೋಡಿ ಏನೇನೋ ಮಾತಾಡ್ತಿದ್ದಾರೆ. ಅವ್ರ ವಿಷಯ ನಮ್ಗೆ ಯಾಕೆ ಮಾವ? ಏ ನಿಮ್ಗೆ ಗೊತ್ತಿಲ್ಲ, ಅವ್ರ ಕಾರಿಂದ ಇಳಿದು ಕೂಡ್ಲೇ ರೋಡಲ್ಲೇ ತಪ್ಕೊಂಡು ಅಷ್ಟು ಕೊಳ್ಕಾಗ ನಡ್ಕೊಂಡವ್ರು, ಇನ್ನು ಮನೆ ಒಳಗೆ ಎಷ್ಟು ಕೊಳ್ಕಾಗ ನಡ್ಕೋತಿದಾರೋ ಅನ್ನೋದನ್ನ ಚೆಕ್ ಮಾಡ್ತಾ ಇದೀನಿ. ಇನ್ನು ಸಮಾಜ ಸೇವೆ ಶುರುವಾಯ್ತು. ಡೋಂಟ್ ವರಿ ಡಾರ್ಲಿಂಗ್, ನೀನು 5 ನಿಮಿಷ ಸರಿ ಮಾಡ್ತೀನಿ. ಮೊದಲು ಹಾಸಿಗೆ ಮೇಲೆ ಮಲ್ಕೋ. ತಡಿ 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 ತಡಿ, ನಾನೇ ಎತ್ ಮಲಗಿಸ್ತೇನೆ. ಎಲ್ಲಿ ನಿನ್ ಬಲ್ಗಾಲ್ ಸ್ವಲ್ಪ ಆ ಕಡೆ ಇಡು, ಎಡಗಾಲ್ ಈ ಕಡೆ ತಗೋ, ಹಾಗೆ ಸ್ವಲ್ಪ ಸೀರೆ ಮೇಲೆ ಎಳ್ಕೋ. ಈಗಲೇ ನಾಚಿಕೆ ಪಟ್ಕೊಂಡ್ರೆ ಆಮೇಲೆ ಹಾಗೆ. ಎಲ್ಲಿ ಈ ಎಡಗಾಲ್ ಎತ್ತಿ ನನ್ ತೊಡೆ ಮೇಲೆ ಇಡು. ಈಗ ಜಾದು ಮಾಡ್ತೀನಿ ನೋಡು. ತಾಳು ಹರಳೆಣ್ಣೆ ತರ್ತೀನಿ. ಓ ಟಿವಿ ಹೊಸ ರುಚಿ ಬಂದಾಗೆ, ಇದನ್ನ ಅಲ್ಲಿ ಇಟ್ಕೊಳ್ಳಿ, ಅದನ್ನ ಇಲ್ಲಿ ಇಟ್ಕೊಳ್ಳಿ, ಜೊತೆಗೆ ಹರಳೆಣ್ಣೆ ಇಟ್ಕೊಳ್ಳಿ, ಹರಳೆಣ್ಣೆ ಹಚ್ಚಿ. ಮತ್ತೆ ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು ಮಾವ? ಫಸ್ಟ್ ನೈಟ್ ಅಂದ್ರೆ ಹಾಡ್ ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋದಲ್ಲ, ಸೈಲೆಂಟ್ ಆಗಿರ್ಬೇಕು. ನೀನ್ ಇದ್ ಹಾಗೆ ಹರಳೆಣ್ಣೆ ಹಚ್ಚಾಯ್ತು, ಈಗ ಜಾದು ಮಾಡ್ತೀನಿ ನೋಡು. ಎಲ್ಲಿ ಕಣ್ಮುಚ್ಚು. ಹೋಯ್ತು ಹೋಯ್ತು, ಹಾಳಾಗೋಯ್ತು ನಮ್ ದೇಶ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಎಂತ ಭವ್ಯವಾದ ಸಂಸ್ಕೃತಿ ನಮ್ದು. ಕಾಳಿದಾಸ ಶಾಕುಂತಲ ಬರ್ದ, ವಾಲ್ಮೀಕಿ ರಾಮಾಯಣ ಬರ್ದ, ವಾತ್ಸಾಯನ ಕಾಮಸೂತ್ರ ಬರ್ದ. ಇಂತ ಭವ್ಯವಾದ ಸಂಸ್ಕೃತಿ ನಮ್ ದೇಶವನ್ನ ಈ ಯುವಜನಾಂಗ ಹಾಳು ಮಾಡಕ್ಕೆ. ಇದೊಂದ್ ಸ್ವಲ್ಪ ತಿಕ್ಕರೆ ಎಲ್ಲ ಸರಿ ಹೋಗುತ್ತೆ. ಎಂತ ಕೊಳಕ್ ಮಾತು, ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ. ಕೇಳೋಕಾಗಲ್ಲ ಅಂತ ಮತ್ತೆ ಕಿವಿ ಓಡ್ತಾ ಇದೆಯಾ? ಯಾಕಂದ್ರೆ ಇವ್ರು ಇನ್ನೂ ಒಳಗಡೆ ಏನ್ ಕೊಳಕ್ ಮಾತಾಡ್ತಿದಾರ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ನೈಟ್ ಹೀಗಾಗೋಯ್ತಲ್ಲೋ. ಡೋಂಟ್ ವರಿ ಡಾರ್ಲಿಂಗ್, ಇನ್ನು ಫುಲ್ ನೈಟ್ ಇದೆ ಮ್ಯಾಚ್ ಆಡೋದಕ್ಕೆ. ಹೌದೌದೌದೌದು, ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇದು ಒನ್ ನೈಟ್ ಮ್ಯಾಚ್. ಅದಕ್ಕೆ ಆವಾಗಿಂದ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗೆ ಎತ್ತಿ ಅಲ್ಲಿಡು, ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು, ಎಲ್ ಬಿ ಡಬ್ಲ್ಯೂ ಆಯ್ತು, ತೂ ತೂ ತೂ. ಅಯ್ಯೋ ಮಾವ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತಿದ್ಯಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡು. ನನ್ ಕೆಲ್ಸ ಅಲ್ಲ, ನಾನ್ ಫಿನಿಶ್ ಮಾಡೇ ಇಲ್ಲಿಗೆ ಬಂದಿರೋದು.